ஜயதி ஹரிரச்சிந்த்யா சர்வதேவைகா வந்த்யாஹ பரம குருரபீஷ்டா வாப்திதஸ்ஸ ஜனானாம் நிகில குணகணார்ணஹ நித்ய நிர்முக்த தோஷாஹ சரசிஜனயனோஸௌ ஸ்ரீபதிஹி மனதோ நஹ. ஹிந்தின ஸ்லோகದಲ್ಲಿ ಮಧ್ವಾಚಾರ್ಯರ ಗ್ರಂಥಗಳನ್ನು ಸದಾ ಕೇಳ್ತಾ ಇರಬೇಕು, ಅವರ ಮುಖವನ್ನು ಸದಾ ನೋಡ್ತಾ ಇರಬೇಕು ಅನ್ನೋ ಅಭಿಲಾಷೆ, ಪ್ರಾರ್ಥನೆ ಅದನ್ನು ವಾಯುದೇವರಲ್ಲಿ ಸಲ್ಲಿಸಲಾಗಿತ್ತು. ಆ ಶ್ಲೋಕವನ್ನು ದಾಟಿಕೊಂಡು ನಾವು 34ನೇ ಶ್ಲೋಕಕ್ಕೆ ಹೋಗುವಾಗ ಅಲ್ಲಿ ಇನ್ನೊಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮಧ್ವಾಚಾರ್ಯರ ಮುಖದರ್ಶನ ಹೇಗಾಗತ್ತೆ, ಅವರ ಗ್ರಂಥಗಳ ಶ್ರವಣ ನಮ್ಮ ಕಿವಿಗೆ ಹೇಗೆ ಬೀಳುತ್ತೆ, ಅದಕ್ಕೆ ನಾವು ಏನು ಮಾಡಬೇಕು, ಯಾವ ರೀತಿ ಬದುಕಿದ್ರೆ ಅದು ನಮ್ಮ ಕಿವಿಗೆ ಬೀಳಲು ಸಾಧ್ಯ ಅನ್ನುವ ಅಂಶವನ್ನು ವಿವೇಚನೆ ಮಾಡ್ತಾರೆ. ಆ ಅಂಶ ಕಾಣ್ತಾ ಇರೋದು ಹರಿವಾಯುಸ್ತುತಿಯ 34ನೇ ಶ್ಲೋಕದಲ್ಲಿ. ಆ ಶ್ಲೋಕವನ್ನು ಒಂದು ಸತಿ ನೋಡಿಕೊಂಡು ಆ ಶ್ಲೋಕದ ಒಳಗಿನ ಅಭಿಪ್ರಾಯವನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡೋಣ. ಪ್ರಾಚೀನ ಚೀರ್ಣ ಪುಣ್ಯೋಚ್ಚಯ ಚತುರತರ ಆಚಾರ ತಹ ಚಾರುಚಿತ್ತಾನ್ ಅತ್ಯುಚ್ಚಾಂ ರೋಚಯಂತೀಂ ಶ್ರುತಿಚಿತವಚನಂ ಶ್ರಾವಕಾಂಶ್ಚೋದ್ಯ ಚುಂಚೂನ್ ವ್ಯಾಖ್ಯಾಂ ಉತ್ಕಾತ ದುಃಖಾಂ ಚಿರಮುಚಿತ ಮಹಾಚಾರ್ಯ ಚಿಂತಾರತಾಂಸ್ತೆ ಚಿತ್ರಾಂ ಸಚ್ಚಾಸ್ತ್ರಕರ್ತಃ ಚರಣ ಪರಿಚರಾನ್ ಶ್ರಾವಯಾಸ್ಮಾಂಶ್ಚ ಕಿಂಚಿತ್ ಅಂತ ಹೇಳಿ ಆ ವಾಯುದೇವರ ಮಹಿಮೆಯನ್ನು ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ. ವಾಯುದೇವರೇ, ಮಧ್ವಾಚಾರ್ಯರೇ ತಮ್ಮನ್ನು ಮಹಾಚಾರ್ಯ ಅಂತ ಕರೆಯಬೇಕು. ಹಿಂದೆ ತ್ರೈಲೋಕ್ಯಾಚಾರ್ಯ ಅಂತ ವಾಯುಸ್ಥಿತಿಯ 1ನೇ ಶ್ಲೋಕದಲ್ಲಿ 3 ಲೋಕಕ್ಕೂ ಗುರುಗಳು ಅಂತ ಕರೆದಿದ್ದರು. ಅದನ್ನು ಮತ್ತೆ ನೆನೆಸ್ಕೊಳ್ತಾ ಹೇಳ್ತಾರೆ ಮಹಾಚಾರ್ಯ. ಮಹಾಚಾರ್ಯ ಅಂದರೆ ಮಹಾತ್ಮರಾಗಿರ್ತಕ್ಕಂಥ ಏನು ರುದ್ರದೇವರು, ಇಂದ್ರದೇವರು ಮೊದಲಾದ ದೇವತೆಗಳೇನಿದ್ದಾರೆ ಅವರಿಗೆಲ್ರಿಗೂ ಕೂಡ ಆಚಾರ್ಯ ಅಂದರೆ ತತ್ವೋಪದೇಶಕನ ಸ್ಥಾನದಲ್ಲಿ ಇರತಕ್ಕಂಥ ಮಹಾಮಹನೀಯರಾಗಿರ್ತಕ್ಕಂಥವರೇ. ಸಾಮಾನ್ಯವಾಗಿ ಒಂದು ಮಾತಿದೆ ವಾಯುದೇವರೇ, ನರರನ್ನು ಹೊಗಳಬಾರದು. ಯಾಕೆಂದರೆ ನರನ್ನು ಹೊಗಳ್ತೀವಲ್ಲ, ಅವರ ಗುಣಗಳು ಮಾತ್ರ ನಮಗೆ ಗೊತ್ತಿರುತ್ತೆ, ದೋಷಗಳು ಗೊತ್ತಿರಲ್ಲ. ಆದ್ದರಿಂದ ನಾವು ಸಾಮಾನ್ಯವಾಗಿ ನರನನ್ನು ಹೊಗಳಿದಾಗ ನರಕಕ್ಕೇ ಹೋಗುವ ಸಂಭವ ಇದೆ. ಆದರೆ ನರರನ್ನು ಹೊಗಳಬಾರದು, ನಾರಾಯಣನನ್ನು ಹೊಗಳಬೇಕು ಅನ್ನುವ ಒಂದು ಎಚ್ಚರ ಶಾಸ್ತ್ರದಲ್ಲಿ ನಾವು ಆಗಾಗ್ಗೆ ಕಾಣ್ತಾ ಇರ್ತೇವೆ. ಆದರೆ ಆ ಮಾತು ಉಳಿದವರಿಗೆ ಅನುಭವಿಸಬಹುದು ಏನೋ, ಆದರೆ ತಾವು ಮಾತ್ರ ಉಚಿತ ಅಂದರೆ ಯೋಗ್ಯರಾಗಿರ್ತಕ್ಕಂಥವರಾಗಿದ್ದೀರಾ. ಅಂದರೆ ತಮ್ಮಲ್ಲಿ ಯಾವುದೇ ದೋಷ ಇಲ್ಲ, ಕಲಿಯ ಪ್ರವೇಶ ಮೊದಲಾದವುಗಳಿಲ್ಲ ಅಂದ ಮೇಲೆ ಒಳಗೂ ಹಾಗೆ ಹೊರಗೂ ಹಾಗೆ. ಅದರಿಂದ ಉಚಿತ, ಒಳ್ಳೆ ಪೂಜ್ಯರಾಗಿರ್ತಕ್ಕಂಥವರೇ, ಶಂಸನೀಯರಾಗಿರ್ತಕ್ಕಂಥವರೇ, ಮಹನೀಯರೇ, ಮಹಾಚಾರ್ಯ. ದೊಡ್ಡ ದೊಡ್ಡ ದೇವತೆಗಳಿಗೂ ಕೂಡ ಆಚಾರ್ಯರಾಗಿರ್ತಕ್ಕಂಥ ವಾಯುದೇವರೇ ಅಂತ ಅಭಿಪ್ರಾಯ. ನಿಮ್ಮನ್ನು ನಾವು ನಿಮ್ಮ ಶಾಸ್ತ್ರ ನಮ್ಮ ಕಿವಿಗೆ ಬೀಳಲಿ ಅಂತ ಕೇಳ್ತೇವೆ. ಒಬ್ಬ ಒಂದು ಒಳ್ಳೆಯ ವಸ್ತುವನ್ನು ಕೇಳ್ತಾನೆ ಅಂದರೆ ಅವನ ಮನಸ್ಸು ಒಳ್ಳೆಯದಿದೆ ಅಂತ. ಯಾವನೋ ಒಬ್ಬ ಚಾಕು ಚೂರಿ ಚೈನು ಇದನ್ನೇನೋ ಬಯಸ್ತಾ ಇದ್ದಾನಂದರೆ ಇನ್ಯಾರೊಬ್ಬರಿಗೆ ತೊಂದರೆ ಕೊಡಬೇಕು ಅಂತಾನೇ ಬಯಸ್ತಾ ಇದ್ದಾನೆ ಅಂತ. ಯಾರೋ ಅಂಗಡಿಗೆ ಹೋಗಿ ಹೂ ತಗೊಳ್ತಾ ಇದ್ದಾರೆಂದರೆ ಯಾವುದೋ ದೇವರು ಪೂಜೆ ಮಾಡೋಕ್ಕೋಸ್ಕರ ತಗೋತಾರೆ, ಇನ್ಯಾರನ್ನೋ ಸನ್ಮಾನ ಮಾಡೋಕ್ಕೋಸ್ಕರ ತಗೊಳ್ತಾರೆ ಅಂತಾನೇ ಅದರ ಅರ್ಥ. ಆ ಹೂವಿನಿಂದ ಹಿಂಸೆ ಸಾಧ್ಯ ಇಲ್ಲ. ವಾಯುದೇವರೇ, ತಮ್ಮ ಮಹಿಮೆ ಎಷ್ಟು ದೊಡ್ಡದು ಅಂದರೆ ನಾನು ಅದನ್ನು ಹೇಳ್ತೇನೆ. ಯಾರು ತಮ್ಮನ್ನು ಆರಾಧನೆ ಮಾಡ್ತಾರೋ ಅವರು ಸಜ್ಜನರೇ ಆಗಿರ್ತಾರೆ. ಚಾರು ಚಿತ್ತಾನ್, ಅವರ ಮನಸ್ಸು ಸುಂದರವಾಗಿ ಇರುತ್ತೆ. ಅವರ ಮನಸ್ಸು ಯಾವತ್ತೂ ಕೂಡ ನಿರ್ಮಲವಾಗಿ ಇರತಕ್ಕಂಥದ್ದಾಗತ್ತೆ. ಮನಸ್ಸಿಗೆ ನಿರ್ಮಲತೆ ಸಾಮಾನ್ಯವಾದ ಸಂದರ್ಭಗಳಲ್ಲಿ ವಾಯುದೇವರೇ ಅದು ಬರೋದಿಲ್ಲ. ಆ ಸಾಮಾನ್ಯವಾದ ಸಂದರ್ಭಗಳಲ್ಲಿ ನಿರ್ಮಲತೆ ಬರಬೇಕು ಅಂತಾದರೆ ಪ್ರಾಚೀನ ಚೀರ್ಣ ಪುಣ್ಯೋ ಚಯ ಚತುರತರ ಆಚಾರತಃ ಅಂತ ಹೇಳ್ತಕ್ಕಂಥವರಾಗುತ್ತಾರೆ. ಏನೋ ಒಂದು ಏಕಾಸಿ ಉಪವಾಸ ಮಾಡಬೇಕು ಅಂದರೆ, ತೀರ್ಥಯಾತ್ರೆ ಮಾಡಬೇಕು ಅಂದರೆ, ಅಥವಾ ಹರಿಗುರುಗಳ ಸೇವೆ ಮಾಡಬೇಕು ಅಂತಂದರೆ ಜೀವನದಲ್ಲಿ ಒಳ್ಳೆ ಆಚಾರ ಇರಬೇಕು. ಅದನ್ನು ಒಳ್ಳೆ ಆಚಾರ ಅಂತ ಕರೀತಾರೆ.
ಆ ಥರ ಒಂದು ಏಕಾದಶಿ ಉಪವಾಸ ಮಾಡಿ ಕೃಷ್ಣಾರ್ಪಣೆ ಬಿಡಬೇಕಾದ್ರು, ಅಥವಾ ಧಾರಣ ಪಾರಣ ವ್ರತ ಮಾಡಿ ಒಂದಿನ ಉಪವಾಸ ಒಂದಿನ ಪಾರಣೆ ಈ ಥರ ಮಾಡಿ ಕೃಷ್ಣಾರ್ಪಣೆ ಬಿಡಬೇಕು ಅಂದರು, ಅಥವಾ ಯಾರೋ ಒಬ್ಬರಿಗೆ ಒಂದು ಸತ್ಕಾರ್ಯ ಮಾಡಬೇಕು ಅಂತಂದರೂ ಕೂಡ ಮನಸ್ಸು ಚೆನ್ನಾಗಿರಬೇಕು. ವಾಯುದೇವರೇ, ಮನಸ್ಸು ಯಾವಾಗ ಚೆನ್ನಾಗಿರುತ್ತೆ ಅಂದರೆ ಅದಕ್ಕೆ ಒಂದಕ್ಕೊಂದಕ್ಕೆ ಸಂಬಂಧ ಇರತಕ್ಕಂಥದ್ದಾಗಿದೆ. ಅದು ಅನೇಕ ಜನ್ಮಗಳಲ್ಲಿ ತುಂಬ ಪುಣ್ಯ ಮಾಡಿದರೆ ಪ್ರಾಚೀನ ಚೀರ್ಣ ಪುಣ್ಯ ಉಚ್ಚಯ, ಅತಿಯಾಗಿರ್ತಕ್ಕಂಥ ಪುಣ್ಯದ ರಾಶಿ ಏನಿದೆ ಆ ಪುಣ್ಯದ ರಾಶಿ ಇರಬೇಕು. ಪುಣ್ಯದ ರಾಶಿ ಇದ್ದರೆ, ವಾಹನದಲ್ಲಿ ತುಂಬ ಪೆಟ್ರೋಲ್ ಇದ್ದರೆ ಎಷ್ಟು ಕಿಲೋಮೀಟ್ರ್ ದೂರ ಬೇಕಾದರೂ ನೆಮ್ಮದಿಯಿಂದ ಹೋಗ್ತೇನೆ ಅಂತ ಒಂದು ಆತ್ಮವಿಶ್ವಾಸ ಇಟ್ಕೊಳ್ಬೋದು. ನಮ್ಮ ಜೀವನದಲ್ಲಿ ತುಂಬ ಪುಣ್ಯ ಇದ್ರೇ ತುಂಬ ಸತ್ಕಾರ್ಯಗಳನ್ನು ಮಾಡ್ತೀನಿ ಅನ್ನೋ ಆಸೆ ಇಟ್ಕೊಳ್ಳೋಕ್ಕಾಗತ್ತೆ. ಇಲ್ಲದೇ ಇದ್ದರೆ ತುಂಬ ಪುಣ್ಯಕಾರ್ಯ ಮಾಡಬೇಕು ಅಂದ್ಕೊಂಡಿರ್ತಾರೆ, ಮಗಳ ಲಗ್ನ ಪತ್ರಿಕೆ ಮಾಡಿ ಮುಗಿಸಿರ್ತಾರೆ, ಮಗಳು ಮದುವೆಗಿರಲ್ಲ. ಉಳಿದವರು ಅಂತಾರೆ, ಆಸೆ ತಂದಿದ್ದರು ಆಯಸ್ಸು ತಂದಿರಲಿಲ್ಲ, ಅದಕ್ಕೆ ಮಗಳು ಮದುವೆಗಿಲ್ಲ ನೋಡಿ ಅಂತ ಹೇಳಿಬಿಡ್ತಾರೆ. ಅಂದರೆ ಏನಂತರ್ಥ, ಆಸೆ ಪೂರೈಸಿಕೊಳ್ಬೇಕಾದ್ರೆ ಪುಣ್ಯ ಇರಬೇಕು. ವಾಯುದೇವರೇ, ತುಂಬ ಪುಣ್ಯ ಇದ್ದವರಿಗೆ ಚತುರ ತರ ಆಚಾರ, ಜೀವನದಲ್ಲಿ ಒಳ್ಳೆ ಆಚಾರ ಅನ್ನುವುದು ಬರ್ತಕ್ಕಂಥದ್ದಾಗುತ್ತದೆ. ಹೀಗೆ ಅಂತಹ ಆಚಾರ ಇದ್ದರೆ ಅವರಿಗೆ ಆಸನ ಜಯ ಇರುತ್ತಂತೆ. ಕೆಲವರಿಗೆ ನಿರ್ಮಲವಾದ ಮನಸ್ಸಿರಲ್ಲ, ಏನೋ ಟೆನ್ಷನ್ನು, ಕೂತ್ ಕಡೆ ಕೂರಲ್ಲ, ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರ್ತಾರೆ. ಅದು ಓದ್ತೀನಿ ಅಂತಾರೆ ಆ ಪುಸ್ತಕ ಕೆಳಗಡೆ ಇಡ್ತಾರೆ, ಇದು ಓದ್ತೀನಿ ಅಂತಾರೆ ಈ ಪುಸ್ತಕ ಕೆಳಗಡೆ ಇರ್ತಾರೆ. ಕಡೆಗೆ ಪುಸ್ತಕ ಓದೋದು ಇಲ್ವೇ ಇಲ್ಲ, ಪುಸ್ತಕ ಹರಡೋದು ಪುಸ್ತಕ ಬಿಸಾಡೋದು ಇಷ್ಟೇ, ಕಡೆಗೇನು ಬೇಡ ಅಂತ ಕೈ ಬಿಟ್ಟುಬಿಡ್ತಾರೆ. ಯಾಕಂದರೆ ಒಳ್ಳೆ ಮನಸ್ಸಿರಬೇಕಾದ್ರೆ ಒಳ್ಳೆ ಆಚಾರ ಇರಬೇಕು, ಒಳ್ಳೆ ಆಚಾರ ಇರಬೇಕಾದ್ರೆ ಹೋಜನದಲ್ಲಿ ಪುಣ್ಯ ಪಡ್ಕೊಂಬಂದಿರಬೇಕು. ಅದು ಇದ್ದರೆ ಆಸನ ಜಯ ಸಿಗತ್ತೆ. ಆಸನ ಜಯ ಸಿಕ್ಕರೆ ಪುರಾಣವನ್ನು ಪಾಠವನ್ನು ಕೇಳ್ಕೊಳ್ಳೋಕ್ಕೆ ಕೂತ್ಕೊಳ್ಳೋಕ್ಕಾಗತ್ತೆ. ಇಲ್ಲದೇ ಇದ್ದರೆ ಅವರು ಕೂತ್ಕೊಳ್ಳೋಕ್ಕಾಗಲ್ಲ. ಯಾರೋ ಬಲವಂತವಾಗಿ ಕೂರಿಸಿರ್ತಾರೆ, ನೀವೇ ಸೇವಾಕರ್ತರು ಪ್ರವಚನಕ್ಕೆ ಕೂತ್ಕೊಳ್ಳಿ ಅಂತ ಕೂರಿಸಿರ್ತಾರೆ, 5-6 ನಿಮಿಷ ಕೂತ್ಕೋತಾರೆ, ಆಮೇಲೆ ಅವ್ರು ಹೇಳ್ತಾರೆ ಮಂತ್ರಾಕ್ಷತೆ ಕೊಡುವಾಗ ಫೋನ್ ಮಾಡಿಬಿಡಿ, ನಾನು ಬಂತೀನಿ, ಬಂದಿಸ್ಕೋತೀನಿ, ಇಲ್ಲೇ ಇಲ್ಲಿ ಹೊರಗಡೆ ಸ್ವಲ್ಪ ಇರ್ತೀನಿ, ಅರ್ಜೆಂಟ್ ಕೆಲಸ ಇದೆ ಅಂತಾರೆ. ಯಾಕಂದ್ರೆ ಅವರಿಗೆ ಆಸನ ಜಯ ಇಲ್ಲ. ಒಂದೇ ಕಡೆ ಕೂತ್ಕೊಂಡು ಒಂದು ಗುರಿಯನ್ನು ಮುಟ್ತೇನೆ ಅಂತ ಆಸನ ಜಯ ಇಲ್ಲ ಅವರಿಗೆ. ಆಸನ ಜಯ ಬರಬೇಕಾದ್ರೆ ಯಾರಿಗೆ ಗಟ್ಟಿ ಮನಸ್ಸುಂಟೋ ಅವರಿಗೆ ಆಸನ ಜಯ ಬರುತ್ತೆ. ಯಾರಿಗೆ ಗಟ್ಟಿ ಮನಸ್ಸಿರುತ್ತೆ ಅಂದರೆ ಯಾರಿಗೆ ಆಚಾರ ಇರುತ್ತೋ ಸದಾಚಾರ ಇರುತ್ತೋ ಅವ್ರಿಗೆ ಗಟ್ಟಿ ಮನಸ್ಸಿರುತ್ತೆ. ಯಾರಿಗೆ ಸದಾಚಾರ ಇರುತ್ತೆ, ಹೋಜಮದಲ್ಲಿ ಯಾರು ಪುಣ್ಯ ಪಡ್ಕೊಂಡು ಬಂದಿರ್ತಾರೋ ಅವ್ರಿಗೆ ಸದಾಚಾರ ಇರುತ್ತೆ. ಆದ್ದರಿಂದ ಉತ್ತಮ ಪುಣ್ಯ, ಉತ್ತಮ ಸದಾಚಾರ, ಉತ್ತಮವಾಗಿರ್ತಕ್ಕಂಥ ಮನಸ್ಸು, ಉತ್ತಮವಾಗಿರ್ತಕ್ಕಂಥದ್ದನ್ನು ಕೇಳುವ ಬಯಕೆ ಇರತಕ್ಕಂಥವರಾಗುತ್ತಾರೆ. ಅಷ್ಟೇ ಅಲ್ಲದೇ ಪ್ರವಚನ ಕೇಳ್ಕೊಂಡು ಹೊಟ್ಟೋಗಿ ಬಿಡೋಣ ಬಿಡು, ಪ್ರಶ್ನೆ ಗಿಶ್ನೆ ಯಾಕೆ, ನಾವು ಅಪ್ಲೈ ಮಾಡ್ಕೊಳ್ಳೋದಾದರೆ ಜೀವನದಲ್ಲಿ ಪ್ರಶ್ನೆ ಬೇಕು, ಅಪ್ಲೈ ಮಾಡ್ಕೊಳ್ಳಲ್ಲ ಏನಿಲ್ಲ, ಸದ್ಯ ಪ್ರವಚನ ಮುಗಿದು ಬಿಟ್ಟರೆ ಕೈ ತೊಳ್ಕೊಂಡು ಹೊಟ್ಟೋಗ್ಬಿಟ್ರೆ ಸಾಕು ಅಂತ ಇದ್ದವರಿಗೆ ಪೂರ್ಣ ಪುಣ್ಯ ಬರಲ್ಲ. ಯಾರು ಶಾಸ್ತ್ರ ಹೀಗೆ ಕೇಳಿದೆ, ಈ ಥರ ಯಾಕೆ ಹೇಳಿದೆ ಅಂತ ಯಾರು ಚಿಂತನೆಯಲ್ಲಿ ಆಸಕ್ತರಾಗಿರ್ತಾರೋ ಅವರಿಗೆ ಹರಿವಾಯುಗಳು ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತಾ ಇರ್ತಕ್ಕಂಥವರಾಗ್ತಾನೆ. ಯಾವನೊಬ್ಬ ಸ್ಕೂಲೆಲ್ಲ ಅಟೆಂಡ್ ಆಗ್ತಾನೆ, ಮನೇಲಿ ಹೋಮ್ವರ್ಕೇ ಮಾಡಲ್ಲ. ಅಂದರೆ ಅವನು ಕಲಿತ ವಿದ್ಯೆ ಸ್ಥಿರ ಆಗಲ್ಲ. ನಾ ಪ್ರವಚನ ಮಾತ್ರ ಕೇಳಿಬಿಡ್ತೇನೆ, ಪಾಯಿಂಟ್ಸ್ ಏನು ಮನಸ್ಸಲ್ಲಿ ನೆನಪಲ್ಲಿ ಇಟ್ಕೊಂಡು ಮನೆಗೆ ಹೋಗಲ್ಲ ಅಂದವನಿಗೆ ಉಪಯೋಗಕ್ಕೆ ಬರಲ್ಲ. ಅದ್ರ ಬಗ್ಗೆ ಸ್ವಲ್ಪ 1 ನಿಮಿಷ ಆದರೂ 2 ನಿಮಿಷ ಆದರೂ ಚಿಂತನೆ ಮಾಡಿದರೆ ಅವನು ಕೇಳಿದ ಪ್ರವಚನ ಏನಿದೆ ಅದು ಸ್ವಲ್ಪ ಆದರೂ ಅವನ ಮನಸ್ಸಿನಲ್ಲಿ ನಿಲ್ಲುತ್ತದೆ. ಅಂಥ ಚಿಂತನೆಯಲ್ಲಿ ಆಸಕ್ತರಿಗೆ ಏನಿರತಕ್ಕಂಥವರಾಗುತ್ತಾರೆ, ಅವರು ಪ್ರಶ್ನೆಯನ್ನು ಕೇಳತಕ್ಕಂಥವರಾಗಬೇಕು. ಮತ್ತು ಅಂತಹವರು ನಾವಾಗಿದ್ದೇವೆ ವಾಯುದೇವರೇ. ಅದರಿಂದ ನಮಗಿಷ್ಟು ಹಿನ್ನೆಲೆ ಇದೆ, ಏನು ಹರಿಗುರುಗಳ ಅನುಗ್ರಹದಿಂದ ಇದೆ, ಅದಕ್ಕೆ ನಾವು ಚಿಂತನೆಯಲ್ಲಿ ಆಸಕ್ತರಾಗಿದ್ದೇವೆ, ನಿಮ್ಮ ಚರಣ ಸೇವಕರು ಆಗಿರ್ತಕ್ಕಂಥವರಾಗಿದ್ದೇವೆ. ಅದರಿಂದ ನಮಗೆ ಏನು ಮಾಡಿ ಅಂದರೆ, ನಿಮ್ಮ ಶಾಸ್ತ್ರಾನ ಸ್ವಲ್ಪ ನಮ್ಮ ಕಿವಿಗೆ ಬೀಳೋ ಹಾಗೆ ಮಾಡಿ. ಯಾಕಂದರೆ 84 ಲಕ್ಷ ಯೋನಿಗಳಲ್ಲಿ ಏನೋ ದಾಟಿಕೊಂಡು ಮನುಷ್ಯ ಜನ್ಮ ಬಂದಿದೆ ವಾಯುದೇವರೇ. ಈ ಸಿಕ್ಕ ಕೊನೆಯ ಅವಕಾಶ ಏನಿದೆ, ಈ ಕೊನೆಯ ಅವಕಾಶದಲ್ಲಿ ನಿಮ್ಮ ಶಾಸ್ತ್ರ ನಮ್ಮ ಕಿವಿಗೆ ಬೀಳೋ ಹಾಗೆ ಮಾಡಿ. ನಮ್ಮ ಶಾಸ್ತ್ರ ಅಂದರೆ ಎಂಥ ಶಾಸ್ತ್ರ, ಉಳಿದವರು ಹೊಸ ರೀತಿಯಲ್ಲಿ ಅಂತ ಹೊಸದು ಹೊಸದು ಅಂತ ಏನೋ ಹೇಳ್ತಾರೆ, ನೀವು ನಂಬ್ತೀರೋ ಬಿಡ್ತೀರೋ. ಈಗ ಕಟ್ಟುವ ಕಟ್ಟಡಗಳು ಏನಿದೆ, ಬ್ಯಾಂಕಲ್ಲಿ ತೊಗೊಂಡು ಕಟ್ಟಡನ ಕಟ್ಟಿರ್ತಾರೆ, ಮನೆಗೆ ಮನೆ ಮಾರಲಿಕ್ಕೆ ಅಂತಾನೆ ಕಟ್ಟಡಗಳನ್ನು ಕಟ್ಟುವವರು ಇರ್ತಾರೆ,
ಅದು 10 ವರ್ಷ ಬಂದರೆ ಹೆಚ್ಚು, 20 ವರ್ಷ ಬಂದರೆ ಹೆಚ್ಚು, 30 ವರ್ಷ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅವನು ಮಾರುವವನು ಏನಂದರೆ ಮಾರ್ಬಿಟ್ಟು ಕೊಟ್ಬಿಟ್ಟು ಕೈ ತೊಳ್ಕೊಂಬಿಟ್ರೆ ಸಾಕು ಅನ್ನುವ ರೀತಿಯಲ್ಲೇ ಮನೆ ಕಟ್ಟುವವರು ಇರ್ತಾರೆ. ಅವರು ಹಿಂದೆ ನೀವು ಸುಮ್ಮನೆ ಸಾವಿರಾರು ವರ್ಷ ಇತಿಹಾಸವುಳ್ಳಂಥ ತಂಜಾವೂರು ದೇವಸ್ಥಾನ ಮೊದಲಾದವುಗಳು, ಶ್ರೀರಂಗ ದೇವಸ್ಥಾನ ಮೊದಲಾದವುಗಳು, ಅಥವಾ ಕಂಚಿ ಮೊದಲಾದ ದೇವಸ್ಥಾನಗಳನ್ನು ನೋಡಿಬಿಟ್ರೆ ಸಾವಿರಾರು ವರ್ಷಗಳು ಉರುಳಿ ಹೋಗಿದೆ. ಎಷ್ಟು ದೃಢವಾಗಿ ಇರತಕ್ಕಂಥದ್ದಾಗಿದೆ ಆ ಸ್ತಂಭ ಮೊದಲಾದವುಗಳನ್ನು ಹಾಕಿ ಆ ಪ್ರಾಕಾರವನ್ನು ನಿರ್ಮಾಣ ಮಾಡಿ ಶಿಖರವನ್ನೇ ನಿರ್ಮಾಣ ಮಾಡಿ ಮಂಟಪಗಳನ್ನು ಮಾಡಿರ್ತಾರೆ. ಸಾವಿರಾರು ವರ್ಷ ಹಳೆಯದು, ಒಳ್ಳೆಯ ಕಲಾ ಕೆತ್ತನೆಗಳಿಂದ ಕೂಡಿರೋದು, ಎಂತೆಂಥ ಬಿಲ್ಡಿಂಗ್ಗಳು 200-300 ವರ್ಷಗಳಲ್ಲಿ ಮುರಿದು ಬಿದ್ದು ಹೋಗಿದೆ. ಆ ಕಟ್ಟಡಗಳನ್ನು ನೋಡಿದ್ರೆ, ಅದರೊಳಗಡೆ ತಿರುಗುತ್ತಾ ಇದ್ದರೆ ಭಕ್ತರಾಗಿ, ಅಬ್ಬ ಎಂಥ ಕಟ್ಟಡಗಳು, ಕಟ್ಟಡನೇ ಇಷ್ಟು ದೊಡ್ಡದು, ಇನ್ನು ಕಟ್ಟಡದ ಒಳಗಡೆ ಇರುವ ದೇವರು ಎಂಥ ಮಹಾಮಹಿಮಾ ಅಂತ ಒಳ್ಳೆ ಭಕ್ತಿ ಬರುತ್ತೆ. ಅಂದರೆ ಪ್ರಾಚೀನವಾದ ದೃಢ ಸ್ತಂಭವುಳ್ಳ ಕಟ್ಟಡಗಳೇನಿದೆ ಅದು ಏನೇ ಆಪತ್ತು ಬಂದರೂ ತಡ್ಕೊಂಡು ನಿಲ್ತಕ್ಕಂಥದ್ದಾಗಿದೆ. ವಾಯುದೇವರೇ, ನಮ್ಮ ಮಾತುಗಳಿಗೆ ಪ್ರಾಚೀನವಾದ ವೇದದ ಬೆಂಬಲ ಇದ್ದರೆ, ಸ್ಮೃತಿಗಳ ಸಹಾಯ ಇದ್ದರೆ, ಅಥವಾ ಪುರಾಣಗಳ ಪೋಷಣೆ ಇದ್ದರೆ, ಆ ಮಾತು ಪ್ರಾಚೀನವಾಗಿದ್ದರೆ ಅದಕ್ಕೆ ಬೆಲೆ ಜಾಸ್ತಿ. ಹೊಸ ಅಕ್ಕಿಯಿಂದ ಅನ್ನ ಅಷ್ಟು ಫ್ರೆಶ್ಶಾಗಿ ಚೆನ್ನಾಗಾಗಲ್ಲ, ಹಳೆ ಅಕ್ಕಿ ಇದ್ದರೆ ಅದರಿಂದ ಒಳ್ಳೆ ಅನ್ನ ಚೆನ್ನಾಗಾಗತ್ತೆ, ಜಾಸ್ತಿ ಆಗತ್ತೆ, ಚೆನ್ನಾಗೂ ಆಗತ್ತೆ. ಪ್ರಾಚೀನವಾದ ವೇದ, ಸ್ಮೃತಿ, ಪುರಾಣ, ಇತಿಹಾಸ ಇವುಗಳಿಂದ ಕೂಡಿದ ಮಾತು ತಮ್ಮದು. ತಮ್ಮದು ನೇರ ಮಾತಿಲ್ಲ, ಪುರಾಣಗಳಿಂದ ಹೊರಹೊಮ್ಮುವ ಅಭಿಪ್ರಾಯವನ್ನೇ ತಾವು ಹೇಳ್ತೀರಾ. ಅಂತಹ ಪ್ರಾಚೀನವಾದ ಮಾತಾಗಿರ್ತಕ್ಕಂಥದ್ದಾಗಿದೆ. ಮತ್ತು ಆ ಮಾತಿನಲ್ಲಿ ಭಯ ಹುಟ್ಟಿಸುವುದಾಗಲಿ ಅಥವಾ ಇನ್ನೊಂದು ರೀತಿ ತಪ್ಪುದಾರಿಗೆ ಎಳೆಯುವುದಾಗಲಿ ಇಲ್ಲ. ಆ ಮಾತಿರುವ ಒಂದೇ ಒಂದು ಗುರಿ ಅಂದರೆ ಮನಸ್ಸಿಗೆ ಹಿಡಿಸಬೇಕು ಸಜ್ಜನರಿಗೆ ಅಂತ. ಆ ಮಾತು ಸಜ್ಜನರಿಗೆ ಹಿಡಿಸುತ್ತೆ. ಎಷ್ಟು ಪಾಪಗಳನ್ನು ಮಾಡಿದ್ದೀರಾ ಅಂತ ಯಾಕೆ ಕಳವಳಕ್ಕೊಳಗಾಗ್ತೀರಾ? ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನಃ. ನಮ್ಮ ಭಗವಂತನ ನಾಮಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಅಷ್ಟು ಪಾಪ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಅಷ್ಟೂ ಪಾಪಗಳನ್ನು ಪೂರ್ಣ ನಾಶ ಮಾಡುವ ಶಕ್ತಿ ಭಗವಂತನ ನಾಮಕ್ಕಿದೆ. ಹಿಂದೇ ಭಗವಂತನ ಸ್ಮರಣೆ ಮಾಡಿ, ಸ್ಮರಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಸಾಕು, ವಿಶೇಷವಾದ ಪುಣ್ಯ ಇದೆ. ಇಂಥ ಮಾತುಗಳನ್ನು ಹೇಳಿ ಆತ್ಮವಿಶ್ವಾಸವನ್ನು ತುಂಬಿಸಿ ನಮ್ಮ ಮನಸ್ಸಿಗೆ ಹಿಡಿಸುವ ಹಾಗೆ ಹೇಳ್ತಕ್ಕಂಥ ಅವರು ವಾಯುದೇವರಾಗಿರ್ತಕ್ಕಂಥ ನೀವಾಗಿರ್ತಕ್ಕಂಥವರಾಗಿದ್ದೀರಾ. ಮತ್ತು ಆ ಮಾತುಗಳಲ್ಲಿ ವೇದ ವಚನಗಳನ್ನು ಬಳಸ್ತೀರಾ. ಅದನ್ನು ಕೇಳ್ತಾ ಇದ್ದುಬಿಟ್ರೆ ನಮ್ಮ ದುಃಖಗಳೆಲ್ಲ ಕಳೆಯುತ್ತದೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಸುಖವಯ್ಯ ಅಂತ ಹೇಳ್ತಾ ಇರ್ತಕ್ಕಂಥವರಾಗುತ್ತಾರೆ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭಯೋಗ, ಇಂದಿನ ಕರಣ ಶುಭಕರಣ ಅಂತ ಹೇಳ್ತಕ್ಕಂಥವರಾಗುತ್ತಾರೆ. ಅದು ಯಾವಾಗ ಅಂದರೆ ತಮ್ಮಂಥವರ ಶಾಸ್ತ್ರ ಕಿವಿಗೆ ಬಿದ್ದಾಗ. ಅದಕ್ಕೆ ಪುರಂದರದಾಸರೇ ಹೇಳ್ತಾರೆ, ಎನ್ನ ಸಾಸೀರ ಕುಲಕೋಟಿ ಪಾವನ್ನವಾಯಿತು ಶ್ರೀಶ ನಾಮಕ್ಕೆ ನಾನು ಅಧಿಕಾರಿಯಾದೆ. ಭಗವಂತನ ನಾಮ ಹೇಳಕ್ಕೆ ನಾನು ಅಧಿಕಾರಿಯಾದೆ, ನಾನು ಉದ್ಧಾರ ಆದೆ ಅಂತ ಹೇಳಲ್ಲ. ನನ್ನ 1,000 ಕುಲಕೋಟಿಗಳು, ಹಿಂದೆ ಇದ್ದವರು ಮುಂದೆ ಇದ್ದವರು ಅವರೆಲ್ಲರೂ ಉದ್ಧಾರ ಆಗಿಬಿಟ್ರು. ಯಾಕಂದರೆ ನಾನು ಮಧ್ವಶಾಸ್ತ್ರವನ್ನು ವೇದವ್ಯಾಸರಿಂದ ಕೇಳಿಬಿಟ್ಟೆ. ಅಂದರೆ ವ್ಯಾಸರಾಜರಿಂದಲೂ ನಾನು ಕೇಳಿ ಗುರುಗಳನ್ನಾಗಿ ಅವರನ್ನು ಮಾಡ್ಕೊಂಬಿಟ್ಟೆ, ನನ್ನ ಜನ್ಮ ಉದ್ಧಾರ ಆಯಿತು ಅಂತ ಪುರಂದರದಾಸರು ಕುಣಿದು ಕುಪ್ಪಳಿಸುತ್ತಾ ಇಡೀ ಜಗಕ್ಕೆ ಸಾರಿದ್ದಾರೆ. ಅಂದರೆ ಎಲ್ಲ ದುಃಖವನ್ನು ಕಳೆಯತಕ್ಕಂಥದ್ದಾಗಿದೆ. ಅಂಥ ವ್ಯಾಖ್ಯಾನವನ್ನು ಸ್ವಲ್ಪ ಆದರೂ ನಮ್ಮ ಜೀವನದಲ್ಲಿ ಏನೆಂದರೆ ಅದನ್ನು ಕೇಳಿಸ್ರಿ. ಅದು ಏನೋ ಹೋದೆ ಕೇಳದೆ ಕೈ ತೊಳ್ಕೊಂಡೆ ಆ ಥರ ಆಗಬಾರ್ದು. ಚಿರಕಾಲದವರೆಗೂ ಕೂಡ ಅದನ್ನು ನಮಗೆ ಕೇಳಿಸ್ತಾ ಇರಿ. ಚಿತ್ರಾಂ ಸಶಾಸ್ತ್ರಕರ್ತ ಚರಣ ಪರಿಚರಾನ್ ಶ್ರಾವಯಾಸ್ಮಾಂಶ ಕಿಂಚಿತ್, ಅದನ್ನು ನಮಗೆ ಕೇಳಿಸ್ತಾ ಇರ್ತಕ್ಕಂಥವರಾಗಿ ಅಂತ ಹೇಳಿ ಆ ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ತಿದ್ದಾರೆ. ಯಾರು? ನಾವು ಚರಣ ಸೇವಕರು, ಅದರಿಂದ ನಮಗೆ ನಿಮ್ಮ ಶಾಸ್ತ್ರ ಕೇಳಿಸಿ ಅಂತ ಹೇಳ್ತಿದ್ದಾರೆ. ಚರಣ ಅಂದರೆ ಪದ, ಪದ ಅಂದರೆ ಪದಗಳು, ಸರ್ವ ಮೂಲದಲ್ಲಿ ಇರತಕ್ಕಂಥ ಪದಗಳು. ಅದನ್ನು ಸೇವನೆ ಮಾಡಬೇಕು. ಸೇವನೆ ಮಾಡಬೇಕಂದ್ರೆ ಆ ಪದಗಳನ್ನು ಓದ್ತಾ ಇರಬೇಕು. ಎಷ್ಟು ಸಾಧ್ಯವೋ ಅಷ್ಟಾದರೂ ಪಾರಾಯಣ ಮಾಡ್ತೇನೆ ಅಂತ ಓದ್ತಾ ಇರಬೇಕು. ಓದ್ತಾ ಇದ್ದರೆ ಅವ್ರ ಕಾಲು ಹಿಡಿದಾಗತ್ತೆ. ಯಾರು ಕಾಲು ಹಿಡಿದ್ರೆ ಮಹಾತ್ಮರು ಅವ್ರು ಜಾಡಿಸ್ಕೊಂಡು ಹೋಗಲ್ಲ, ಅವ್ರು ನಿಂತ್ಕೊಂಡು ಏನಪ್ಪ ಸಮಾಚಾರ ಅಂತ ಕೇಳೇ ಕೇಳ್ತಾರೆ. ತಮ್ಮ ಸರ್ವಮೂಲದ ಪದಗಳನ್ನು ಹಿಡ್ಕೊಂಡ್ಬಿಟ್ರೆ, ಪಂಕ್ತಿಗಳನ್ನು ಹಿಡ್ಕೊಂಡ್ಬಿಟ್ರೆ ಕರುಣಾಳುಗಳಾದ ತಾವು ಏನು ಸಮಾಚಾರ ಅಂತ ಕೇಳೇ ಕೇಳ್ತೀರಾ. ನಿಮ್ಮ ಆಶೀರ್ವಾದ ಮಾಡಿ ಅಂದರೆ ಖಂಡಿತ ಆ ಶಾಸ್ತ್ರದ ಪ್ರವಚನ ಕೇಳಿಸ್ತೀರಾ. ಆಗ ಇಲ್ಲಿಯ ತನಕ ಅಂದರೆ ಯಾವನೊಬ್ಬ ಊಟದ ತನಕ ಬಂದು ವಿಲವಿಲ ಒದ್ದಾಡ್ತಿದ್ದಾನೆ, ಊಟಕ್ಕೆ ಎಲೆ ಹಾಕುವಾಗ ಓಡೋಗ್ಬಿಟ್ಟ ಅಂದರೆ ಅಯ್ಯೋ ಪಾಪ ಇಷ್ಟೊತ್ತಿದ್ದವನು ಅವನಿಗೆ ಇರೋಕ್ಕಾಗಿಲ್ವಲ್ಲ, ಅವನ ಹಳೆಯಲ್ಲಿ ಬರೆದಿಲ್ಲ ಬಿಡು ಅಂತ ಯಾರು ಅಂತಾರೆ.
ವೈಷ್ಣವ ಜನ್ಮ ತನಕ ಬಂದಿದ್ದೇವೆ, ವಾಯುಸ್ಥಿತಿ ಪಾಠ ಕೇಳಿಲ್ಲ ಅಂದರೆ ವ್ಯರ್ಥ ಅಂತಾಗುತ್ತದೆ. ಚೆನ್ನಾಗಿ ಓದಿದ್ದಾನೆ, ಎಕ್ಸಾಮ್ ದಿವಸ ಹುಷಾರು ತಪ್ಪಿಟ್ಟ ಅಂದರೆ ಅಯ್ಯೋ ಒಂದು ಹಣೆ ಬರಹವೇ ಅಂತಾರೆ. ಹಾಗಾಗದಂತೆ ಮನುಷ್ಯಜನ್ಮ ಬಂದಿದೆಯಲ್ಲ, ಅದರಲ್ಲೂ ಮಾಧ್ವಜನ್ಮ ಬಂದಿದೆಯಲ್ಲ, ಮಧ್ವಶಾಸ್ತ್ರನ ನಮ್ಮ ಕಿವಿಗೆ ಕೇಳಿಸಿಬಿಡಿ, ನಮ್ಮನ್ನು ಉದ್ಧರಿಸಿಬಿಡಿ ಅನ್ನೋ ಪ್ರಾರ್ಥನೆಯನ್ನು ಇಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾಡ್ತಾ ಇದ್ದಾರೆ. ಇದು ದಿವಸ ನಾವು ಹಿಂಗೆ ಪ್ರಾರ್ಥನೆ ಮಾಡ್ತಾ ಇದ್ದರೆ ನಮ್ಮ ಕಿವಿಗೆ ಶಾಸ್ತ್ರದ ವಚನ ಬೀಳುತ್ತೆ, ಆಗ ನಾವು ಬದುಕು ಉತ್ಸಾಹದಿಂದ ಕೂಡಿರುತ್ತೆ ಅನ್ನುವ ಒಂದು ಸಂದೇಶ ಇಲ್ಲಿದೆ ಅಂತ ಹೇಳ್ತಾ ಈ ಶ್ಲೋಕದ ಪ್ರವಚನವನ್ನು ಇಲ್ಲಿಗ ಮುಕ್ತಾಯ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಂ ಅಸ್ತೂ.